ನಮಸ್ಕಾರ ಎಲ್ಲರಿಗೆ, ಬಾಗಿ ಕಿಚನ್ಗೆ ಸ್ವಾಗತ. ಇವತ್ತೊಂದು ಲೀಟ್ರ್ ಹಾಲು, ಹಸುವಿಂದು ಹಾಲು ತೊಗೊಂಡಿದ್ವಿ. ಇದರಲ್ಲೇ ಮೊಸರು ಹೇಗೆ ಮಾಡೋದು ಮತ್ತು ಬೆಣ್ಣೆ ಹೇಗೆ ಮಾಡೋದು, ಹಾಲು ಹೇಗೆ ಕಾಯಿಸೋದು, ನಿಮಗೆ ತುಪ್ಪ ಹೇಗೆ ಕಾಯಿಸಿ ತುಪ್ಪ ಸರಿಯಾಗಿ ತುಪ್ಪ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಇದರಿಂದ ಏನು ಸಹ ಮಾಡಿ ತಿಳ್ಕೊಬೋದು. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ರೆಡಿ ಮಾಡೋದು ಮೊದಲು ಸೋಸಿಸ್ಕೊತ ಇದ್ದೀನಿ, ಯಾಕಂದರೆ ಇದರಲ್ಲಿ ಸ್ವಲ್ಪ ಕೂದಲ ಕಸ ಎಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ಸೋಸ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು. ಜಾಸ್ತಿ ಹಾಕ್ಲಿಕ್ಕಿಲ್ಲ ನೀರು, ನೋಡಿ ನೀರು ಸ್ವಲ್ಪ ಸ್ವಲ್ಪ, ಅದು ಆಕಳ ಹಾಲಲ್ವ, ಇನ್ನೂ ಜಾಸ್ತಿ ನೀರು ಇರ್ತದೆ. ಅದಕ್ಕೋಸ್ಕರ ಈಗ ಪ್ಯಾಕೆಟ್ ಹಾಲು ಕೂಡ ಹೀಗೆ ಮಾಡ್ಕೋಬೋದು. ನೀವು ಚೆನ್ನಾಗಿ ಬೆಂಕಿ ಹದದಲ್ಲಿರಬೇಕು, ಜಾಸ್ತಿ ಇರಬಾರ್ದು ಹಾಲು ಕಾಯಿಸುವಾಗ. ಯಾವಾಗಲೂ ಇಷ್ಟೇ ಇರಬೇಕು, ಇಷ್ಟು ಇಟ್ಕೊಂಡು ಹಾಲು ಚೆನ್ನಾಗಿ ಕಾಯಿಸಬೇಕು. ಸಣ್ಣವರಿಟ್ಟು ಎರಡು ಬೇರೆ ಕಾಯಿಸ್ಬೇಕು, ಉಕ್ಕು ಬರೋ ತನಕ, ಉಕ್ಕು ಬರೋ ತನಕ ಎರಡು ಬೇರೆ ಕಾಯಿಸಿದ್ರೆ ದಪ್ಪ ಕೆನೆ ಬರ್ತದೆ. ಆವಾಗ ನಮಗೆ ತೆಗೆದಿಟ್ಟು ಮಜ್ಜಿಗೆ ಮಾಡಲಿಕ್ಕೆ, ಬೆಣ್ಣೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಚೆನ್ನಾಗಿ ಉಕ್ಕು ಬರೋಸನ ಕಾಯಿಸಿ ಈ ಥರ ಬಿಟ್ಟಿದ್ದೀನಿ. ಈಗ ಅರ್ಧ ಮುಚ್ಚಳ ಮುಚ್ಚಿ ಬಿಟ್ಟುಬಿಡಬೇಕು. ಅರ್ಧ ಪ್ಲೇಟ್ ಇದ್ದರೆ, ಪ್ಲೇಟಿದ ಬದಲು ಇದಿತ್ತು ಅಂದರೆ ಇದು ಒಳ್ಳೇದು. ಇನ್ನು ಯಾವ ಕಡೆಯೂ ಮುಚ್ಚಲಿಕ್ಕಂದ್ರೆ ಈ ಥರ ಎಲ್ಲ ಉಗ ಹೋಗಿ ಚಂದ ಕೆನೆ ಕಟ್ತದೆ. ಈ ಥರ ದಪ್ಪಗೆ ಎರಡು ಸಲ ಕಾಯಿಸಿದ್ದೀನಿ, ದಪ್ಪಗೆ ಯಾವ ಥರ ಬಂದಿದೆ ಕೆನೆ ನೋಡಿ. ಈ ಥರ ಬರಬೇಕು. ಈ ಥರ ಬರುವಾಗ ಸ್ವಲ್ಪ ಉಗುರು ಬೆಚ್ಚ ಮಾಡಿಕೊಂಡು ಹಾಲು ಹೆಪ್ಪಚ್ಚಿಕೊಳ್ಳುವ. ಈಗ ಚಾಕ್ ಎಷ್ಟು ಬೇಕು ಅಷ್ಟು ತೆಗೆದಿಟ್ಕೊಂಡು ಉಳಿದದ್ದು ಹೆಪ್ಪಿಸ್ತೀನಿ ನಾನು. ಟೀ ಮಾಡಲಿಕ್ಕೆ ಎಷ್ಟು ತೆಗೆದಿಟ್ಟಿದ್ದೀನಿ, ಉಳಿದಿದ್ದೇನು ಮಿಕ್ಕಿದ್ದಿಷ್ಟು. ನೀವು ಬೇಕಂದರೆ ಕೆನೆ ಕೂಡ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಮಜ್ಜಿಗೆ ಮಾಡ್ಕೋಬೋದು ಹೆಪ್ಪಚ್ಚಿ. ನಾನು ಹೀಗೆ ಮಾಡ್ತೀನಿ, ನಾ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇಷ್ಟೇ ಹೆಪ್ಪಚ್ಚದು, ಇಷ್ಟು ಮಾಡಿ ನೋಡಿ. ಮಜ್ಜಿಗೆ ಮಾಡ್ಕೊಳಕ್ಕೆ ಎಲ್ಲ ಕೆನೆ ಇದರಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಒಂದು ವಾರ ಫ್ರಿಜ್ನಲ್ಲಿ ಇಷ್ಟು ಬಾಕ್ಸಲ್ಲಿ ಹಾಕಿ ಇಟ್ಟು ತೊಗೊಂಡಿದ್ದೀನಿ ನಾನು. ಒಂದು ಇನ್ನೊಂದು ಮಾತ್ರ ತೋರಿಸಿದ್ದೀನಿ ನಿಮಗೆ ಮಾಡೋದು ಹೇಗೆ ಅಂತ. ಈಗ ಎಲ್ಲ ಸೇರಿ ಇದರಲ್ಲಿ ಹಾಕ್ಕೊಂಡು ಮಜ್ಜಿಗೆ ನಾನು ಕಡಗೋಲಿಂದ ಮಾಡ್ತಾಯಿದ್ದೆ. ಕಡಗೋಲಿಂದ 5 ನಿಮಿಷದಲ್ಲಿ ಸಾಕು, ಬರ್ತದೆ, ಬೇಗ ಬರ್ತದೆ. ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು, ಮಿಕ್ಸಿಯಲ್ಲಿ ಎಲ್ಲ ರಗಳೆ ಅಲ್ವಾ ತೊಳಿಲಿಕ್ಕೆ ಮಾಡಲಿಕ್ಕೆ. ಈ ಥರ ಆದರೆ ಸುಲಭದಲ್ಲಿ ಮಾಡ್ಕೋಬೋದು. ಯಾವ ಥರ ಅಂದರೆ ಈಗ ನೋಡಿ, ಕಟ್ತಾ ಹೋಗಬೇಕು ಎಲ್ಲವನ್ನು. ಸ್ವಲ್ಪ ಹೊತ್ತಿಗೆ ಒಂದು 2-3 ನಿಮಿಷ ಜೋರಾಗಿ ಕಟ್ಟಿದ್ರೆ ಸಾಕು, ಬಂದ್ಬಿಡ್ತದೆ ಬೆಣ್ಣೆ. ನಿಮಿಷ ಕಟ್ಟಿದ್ದೀನಿ ನೋಡಿ ಯಾವ ಥರ ಆಗಿದೆ. ಈಗ ಮತ್ತೆ ಇದೇ ಥರ ಇನ್ನೊಂದು ನಿಮಿಷ ಕಟ್ಟಿದ್ರೆ ತೋರಿಸ್ತೀನಿ ನಿಮಗೆ ನಾನು. ಮತ್ತೊಂದು ನಿಮಿಷ ಆಗಿದೆ, ಖಾಲಿ 3 ನಿಮಿಷ ಇದ್ದರೆ ಸಾಕು, ಫಾಸ್ಟಲ್ಲಿ ಕಟ್ಟಿದ್ರೆ ಬೇಗ ಬಂದ್ಬಿಡ್ತದೆ. ಫ್ರಿಜ್ನಿಂದ ಮಜ್ಜಿಗೆ ಮಾಡುವಾಗ ಮುಂಚೆನೇ ತೆಗೆದಿಡ್ಬೇಕು ಅದನ್ನು ತಣ್ಣಗಾಗಲಿಕ್ಕೆ. ಅದರಲ್ಲಿ ಐಸ್ ಐಸ್ ಮತ್ತು ಹೀಗೆ ಕಟ್ಟಿದ್ರೆ ಅದು ಜಲ್ದಿ ಬರೋದಿಲ್ಲ ಬೆಣ್ಣೆ. ಬೇಗ ಬೇಗ ಅದು ಬರ್ಬೇಕಂದ್ರೆ 1-2 ತಾಸು 4 ತಾಸು ಕಡೆಗಿಟ್ಟುಬಿಡ್ತಾರೆ. ಮುಂಚೆನೇ ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಈಗ ಆಯಿತು, ಇನ್ನೊಂದು ಸುತ್ತು ಕಟ್ಟಿದ್ರೆ ಬಂದೇ ಬಿಡ್ತೀವಿ. ಬಂದಿದೆ. ಈಗ 1-2 ಚೊಂಬು ನೀರು ಸೇರಿಸ್ಬೇಕು. ನಾನು ಆಗಲೇ 1 ಚೊಂಬು ಸೇರಿಸಿದೆ, ಮತ್ತು ಇದೊಂದು ಚೊಂಬು. ಇನ್ನೊಂದು 2 ಸುತ್ತು ಕಟ್ಕೊಂಡ್ರೆ ಬೆಣ್ಣೆ ತೊಗೊಂಡ್ರೆ ಆ ಥರ ಬಂದಿದೆ ಬೆಣ್ಣೆ. ಕಡಗೋಲಿಗೆ ಸ್ವಲ್ಪನೂ ಅಂಟಿಲ್ಲ. ಈಗ ತೊಗೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ತೆಗೆಯೋದಂತ. ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಒಂದೇ ಸೈಡಲ್ಲಿ ಉಂಡೆ ಮಾಡಿ ತೊಗೊಂಡು ಕಡಿ ತೊಗೊಂಡ್ರೆ ಆಯಿತು, ಕಾಸುಗಳಿಗೆ ಹಾಕ್ಬೋದು. 1 ವಾರಕ್ಕೆ ಇಷ್ಟು ಬೆಣ್ಣೆ ಬಂದಿದೆ ನನಗೆ. ನೀವು ಪ್ಯಾಕೆಟ್ ಹಾಲು ತಂದರೂ ಕೂಡ ಹೀಗೆ ಮಾಡ್ಕೋಬೋದು. ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಟು ಒಂದಿನ ಬೆಣ್ಣೆ ಮಾಡಿ, ಇದು ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡ್ಕೋಬೋದು. ನಾನು ಇದೇ ಥರ ಇನ್ನೂ 2 ವಾರದ್ದು ಸ್ಟೋರ್ ಮಾಡಿಟ್ಟಿದ್ದೀನಿ ಫ್ರಿಜ್ನಲ್ಲಿ. ಎಲ್ಲ ಒಟ್ಟಿಗೆ ಹಾಕಿ ತುಪ್ಪ ಮಾಡ್ಕೊಳ್ಳುವ. ಈ ನೋಡಿ ಮುಂಚೆದ್ದು ಹೀಟಾಗಿದೆ, ಈಗಿಂದ ಇಟ್ಟು ಎಲ್ಲ ಒಟ್ಟಿಗೆ ಸೇರಿಸಿ ತುಪ್ಪ ಮಾಡ್ಕೊಳ್ಳುವ. ಗ್ಯಾಸ್ ಹಚ್ಚಿ ಆನ್ ಮಾಡಿಕೊಂಡು ಇಡುವ ಒಲೆ ಮೇಲೆ. ಆನ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟಿದ್ದೀನಿ. ಬೆಣ್ಣೆ ಕಾಯಿಸೋದು ಪಾತ್ರೆನ, ಉರಿಯನ್ನು ಮಧ್ಯಮ ಉರಿ ಇರಬೇಕು. ಮಧ್ಯಮದಲ್ಲಿ ಸ್ವಲ್ಪ ಸ್ಲೋ ಇಡಬೇಕು, ಅಂದರೆ ಚೆನ್ನಾಗಿ ಕಾಯಿ ತುಪ್ಪ ಪರಿಮಳ ಥರ ಚೆನ್ನಾಗಿ. ಫಾಸ್ಟಲ್ಲಿ ಇಟ್ಟುಬಿಟ್ರೆ ಎಲ್ಲ ಸೀದೋದು ವಾಸನೆ ಬಂದು ಚೆನ್ನಾಗಿ ಆಗೋದಿಲ್ಲ. ತುಪ್ಪ ಚೆನ್ನಾಗಿ ಎಲ್ಲ ಕರಿ ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲಿ ಚಮಚೆಲೆ ಒಂದು ಸಲ ಕೈ ಆಡಿಸಿ ಮತ್ತು ಅದಕ್ಕೆ ಬೇಕಾಗಿರೋದು ಹಾಕುವ. 2 ಎಲಕ್ಕಿ ತೊಗೊಂಡಿದ್ದೀನಿ ಈ ತುಪ್ಪಕ್ಕೆ ಹಾಕ್ಕೊಳ್ಳಿಕ್ಕೆ. 1 ಕಾಳು 20 ಕಾಳು ಮೆಂತೆ ತೊಗೊಂಡಿದ್ದೀನಿ. ಇದನ್ನು ಕುಟ್ಟಿ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿತಾ ಇದೆ. ಈ ಟೈಮ್ನಲ್ಲಿ 4 ಕರಿಬೇಲಿ, 1 ಬಿಳೆದೆಲೆ, 1 ಏಲಕ್ಕಿ, ಮೆಂತೆ, 1-2 ಹರಳು ಉಪ್ಪು ಹಾಕಿ ತುಪ್ಪ ಕಾಯಿಸಬೇಕು. ಒಳ್ಳೆ ಘಮ ಘಮ ಘಮಕ ಪರಿಮಳ ನೋಡಬೇಕು, ಅಷ್ಟು ಚೆನ್ನಾಗಿರ್ತದೆ. ಈ ವಿಧಾನದಲ್ಲಿ ಮಾಡಿ ನೋಡಿ, ನೀವು ಸಹ ಟ್ರೈ ಮಾಡಿ. ಒಂದು ತುಪ್ಪ ನೋಡಿ, ಇನ್ನೂ ಆಗಲಿಲ್ಲ ಕಂಪ್ಲೀಟು, ಆಗಬೇಕು. ಇನ್ನೂ ಸ್ವಲ್ಪ ಆದರೆ ಆಯಿತು, ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈ ತುಪ್ಪ ಆಗಿದೆ, ಈ ಗ್ಯಾಸನ್ನು ಆಫ್ ಮಾಡ್ಕೊಳ್ಳುವ. ಆಗಿದೆ ಅಂತ ಹೇಗೆ ಗೊತ್ತಾಗಬೇಕಂದ್ರೆ ಈ ಥರ ಎಲ್ಲ ಶಬ್ದ ನಿಂತು ಹೋಗಬೇಕು, ಅಂದರೆ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. 1-2 ಡ್ರಾಪ್ಸ್ ನೀರು ಹಾಕುವ ನೋಡಿ, ರೆಡಿ ಆಗಿದೆ ತುಪ್ಪ. ಈಗ ತುಪ್ಪ ಕಾಯಿಸಿ ಆದಮೇಲೆ 1-2 ಡ್ರಾಪ್ಸ್ ನೀರು ಹಾಕಲೇಬೇಕು ತುಪ್ಪಕ್ಕೆ, ಅಂದರೆ ಅದು ಪರಿಮಳ ಚೆನ್ನಾಗಿ ಬರ್ತದೆ ಅವಾಗ. ಈಗ ಸೋದಿಸ್ಕೊಳ್ಳುವ ಒಂದು ಡಬ್ಬದಲ್ಲಿ.
ತಂದಿರೋದು ಇನ್ನೊಂದು ಸೂರು ನೀರು ಹಾಕಿ, ಎರಡು ಲೋಟ ನೀರು ಹಾಕಿ ಸೋದಿಸ್ಕೊಂಡು ಸ್ವೀಟ್ ಮಾಡ್ಬೋದು ಅದರಲ್ಲಿ ಯಾವುದಾದ್ರೂ, ಇಲ್ಲ ಮುದ್ದೆ ಗಿದ್ದೆ ಮಾಡುವಾಗ ಯೂಸ್ ಮಾಡ್ಕೋಬೋದು. ಅದನ್ನ ಬಿಸಾಡಬೇಡಿ ಮತ್ತೆ ನೀರು. ನೋಡಿ ರೆಡಿ ಆಯಿತು ನಮ್ಮದು ಮರಳು ಮರಳಾಗಿರುವಂಥ ತುಪ್ಪ. ಮನೆಯಲ್ಲಿ ಹಾಲು ಕಾಯಿಸೋದ್ರಿಂದ ಹಿಡ್ಕೊಂಡು ಮೊಸರು ಮಾಸು ಮಾಡೋವರೆಗೆ, ಮಜ್ಜಿಗೆ ಮಾಡೋದನ್ನು ಬೆಣ್ಣೆ ತಕ್ಕೊಂಡು ಹಾಳು ತುಪ್ಪ ಮಾಡೋ ತನಕ ತೋರಿಸಿದ್ದೀನಿ. ಎಲ್ಲಿ ಎಂಡ್ ಮಾಡಿದೆ ನೋಡಿಕೊಂಡು ತುಪ್ಪ ಹೇಗೆ ಮಾಡೋದಂತ ನೀವು ಸಹ ಮಾಡಿ ಟ್ರೈ ಮಾಡಿ ತಿಳಿಸಿ. ತಪ್ಪದೆ ಕಮೆಂಟ್ ಮಾಡಿ, ಬೇಕಂದರೆ ಹೇಗೆ ಬಂತಂತ ತಿಳಿಸಿ ನನಗೆ.